ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಯಾಂಡಲ್ವುಡ್ ನಗರ್ ಯೂಟ್ಯೂಬ್ ಚಾನಲ್. ಎಲ್ಲ ರೀತಿಯ ಮಾಹಿತಿಗಾಗಿ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರುವ ಒಂದು ಬೆಲ್ ಐಕನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡುವ ಮುಖಾಂತರ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯವಾಗುತ್ತಿರುವ ದರವ ಯಾವುದು ಅಂತ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುನ್ನ ಸ್ಯಾಂಡಲ್ವುಡ್ ನಗರ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಳೆದ ತಿಂಗಳಷ್ಟೇ ಜನಪ್ರಿಯ ಧಾರಾವಾಹಿ ನಾಗಿಣಿ ಮುಕ್ತಾಯಗೊಳ್ಳಲಿದೆ ಎಂಬ ವದಂತಿಗಳು ಹರಿದಾಡುತ್ತಿದ್ದವು. ಇನ್ನು ಈ ಧಾರಾವಾಹಿಯ ನಾಗಿಣಿ ಪಾತ್ರದಲ್ಲಿ ದೀಪಿಕಾ ದಾಸ್ ಅವರು ಬಿಗ್ ಬಾಸ್ ಮನೆಗೆ ಸೇರಿಕೊಂಡ ಮೇಲಂತೂ ಈ ಧಾರಾವಾಹಿ ಮುಗಿಯುತ್ತೆ ಬಿಡಿ ಅನ್ನುತ್ತಿದ್ದರು ವೀಕ್ಷಕರು. ಆದರೆ ಮೂಲಗಳ ಪ್ರಕಾರ ನಾಗಿಣಿ ಧಾರಾವಾಹಿ ಕೊನೆ ಸಂಚಿಕೆ ಡಿಸೆಂಬರ್ 6ರಂದು ಪ್ರಸಾರವಾಗಲಿದೆಯಂತೆ. ಈಗಾಗಲೇ ನಾಗಿಣಿ ಧಾರಾವಾಹಿ ಅಂತಿಮ ಅಧ್ಯಾಯ ಆರಂಭವಾಗಿರುವುದನ್ನು ನೀವು ನೋಡಿರುತ್ತೀರಾ. ಹೌದು, ಡಿಸೆಂಬರ್ 6 ಮುಕ್ತಾಯಗೊಳ್ಳಲಿದೆ ನಾಗಿಣಿ ಧಾರಾವಾಹಿ. ಈಗಾಗಲೇ ಟಿವಿಲಿ ನಾಗಿಣಿಯ ಅಂತಿಮ ಅಧ್ಯಾಯ ಬರುತ್ತಿದೆ. ಹೌದು, ದೀಪಿಕಾ ದಾಸ್ ಅವರು ಬಿಗ್ ಬಾಸ್ ನಲ್ಲಿ ಭಾಗಿಯಾಗಿದ್ದಾರೆ. ಅದೇ ರೀತಿ ನಾಗಿಣಿಯಲ್ಲಿ ಕಥೆ ಕೂಡ ಮುಗಿಯುತ್ತಿದೆ. ಆದ್ದರಿಂದ ಧಾರಾವಾಹಿಯನ್ನು ಮುಕ್ತಾಯಗೊಳಿಸಲು ನಿರ್ದೇಶಕರು ಮನಸ್ಸು ಮಾಡಿದ್ದಾರೆ. ಡಿಸೆಂಬರ್ 6 ಇದರ ಕೊನೆಯ ಸಂಚಿಕೆ ಪ್ರಸಾರವಾಗಲಿದೆ, ಆದ್ದರಿಂದ ಎಲ್ಲರೂ ತಪ್ಪದೆ ನೋಡಿ. ನೀವೇನಾದರೂ ಈ ಧಾರಾವಾಹಿ ಮಿಸ್ ಮಾಡ್ಕೊಳ್ತಿದ್ರೆ ವಿಡಿಯೋನ ತಪ್ಪದೆ ಲೈಕ್ ಮಾಡಿ, ಹಾಗೂ ಎಷ್ಟೊಂದು ಕಮೆಂಟ್ ಮಾಡಿ. ಸ್ಯಾಂಡಲ್ವುಡ್ ನಗರ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ವಿಡಿಯೋ ನೋಡೋದಕ್ಕೆ ಧನ್ಯವಾದ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ತಪ್ಪದೆ ಲೈಕ್ ಮಾಡಿ, ಹಾಗೂ ಈಗ ಎಲ್ಲ ಕಡೆ ಶೇರ್ ಮಾಡಿ. ಹಾಗೆ ಸ್ಯಾಂಡಲ್ವುಡ್ ನಗರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ವಿಡಿಯೋ ಕೆಳಗಡೆ ನೋಡುತ್ತಿರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ.